ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ 14 ಮತ್ತು 15 ಕಂತಿನ ಹಣ ಯಾವಾಗ ಬರುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನು ಹೊಸದಾಗಿ ವಿಡಿಯೋ ನೋಡೋ ಅಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಮಾಡೋಣ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ ಏನು? 14 ಕಂತು 15 ಕಂತಿನ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮಾ ಮಾಡಬೇಕಾಯಿತು. ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿರೋ ಪ್ರಕಾರ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರ ಖಾತೆಗೆ ದಸರಾ ಹಬ್ಬದ ಟೈಮಲ್ಲಿ ಸುಮಾರು 2,400 ಒಂದೇ ಸರಿ ಜಮಾ ಮಾಡಲಾಯಿತು. ಈಗ ಅದೇ ಥರನೂ ನವಂಬರ್ ತಿಂಗಳಲ್ಲಿ 14 ಕಂತು ಮತ್ತು 15 ಕಂತು ಹಣ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಿಮಗೆ ನವಂಬರ್ 15 ಮೇಲ್ಪಟ್ಟು ಎಲ್ಲರ ಖಾತೆಗೂ ಹಣ ನಾವು ಜಮಾ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನು ನವಂಬರ್ 15 2,000 ರೂಪಾಯಿ ನಿಮ್ಮ ಹಣ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮೊದಲನೇ ಕಂತಿನ 14 ಕಂತಿನ ಹಣ ನಿಮಗೆ ನವಂಬರ್ 15 ಮೇಲೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ 15 ಕಂತಿನ ಸಹ ಮಂತ್ ಹೆಂಡಲ್ಲಿ ನಾವು ಆಗ್ತೀವಿ ಅಂತ ತಿಳಿಸಿದ್ದಾರೆ ಅಂತಲೂ ಸಹ ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೇ ನವಂಬರ್ 15 ಮೇಲ್ಪಟ್ಟು ನಿಮಗೆ ಹಣ ಜಮೆ ಆಳುತ್ತೆ ಮಹಿಳೆಯರ ಖಾತೆಗೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್, ಈಗ ನಾನು ತಿಳಿಸೋದಿಷ್ಟೇ. ಗೃಹಲಕ್ಷ್ಮಿ ಯೋಜನೆ ಕಂತು ಏನು ಹಣ ಬರ್ತಾ ಇದೆಯೋ ಆ ಪ್ರತಿಯೊಬ್ಬರಿಗೂ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇನ್ನು ಸಾಕಷ್ಟು ಜನರಿಗೆ ಒಂದು ಕಂತು ಎರಡು ಕಂತು ಬ್ಯಾಲೆನ್ಸ್ ಇರೋರ್ದು ಸಹ ಇಲ್ಲಿ ನಾವು ಆಗ್ತೀವಿ ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಾಕೆಂದರೆ ಸಾಕಷ್ಟು ದಿನಗಳಲ್ಲಿ ದಸರಾ ಟೈಮಲ್ಲಿ 3 ಕಂತಿನ ಹಣ ಬಂದಿದೆ ಅವರಿಗೆ. ಒಂದು ಕಂತಿನ ಹಣ ಒಂದು ವಾರ ಬಿಟ್ಟು, ಇನ್ನೊಂದು ಕಂತಿನ ಹಣ ಇನ್ನೊಂದು ವಾರ ಬಿಟ್ಟು, ಈ ಥರ 3 ಕಂತಿನ ಹಣನೂ ಬಂದಿದ್ದಾವೆ. ಇನ್ನು ಬ್ಯಾಲೆನ್ಸ್ ಇರೋಂಥ 2 ಕಂತು ಹಣಗಳಿಗೂ ಬಂದಿದ್ದಾವೆ. ಅದೇ ಥರ ಇಲ್ಲೂ ಸಹ ನಾವು ಬ್ಯಾಲೆನ್ಸ್ ಇರೋರಿಗೆ ಹಣ ಹಾಕ್ತೀವಿ. ನವಂಬರ್ 15 ಮೇಲ್ಪಟ್ಟು ಎಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಜಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮಸ್ಕಾರ.